ಈತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆ ಸಂತ ತೆರೇಸಾ ಅವಿಲಾದ ತೆರೇಸಮ್ಮ ಇವರ ಸ್ಮರಣೆಯನ್ನು ಆಚರಿಸುತ್ತದೆ. ಕನ್ಯೆ ಮತ್ತು ಧರ್ಮ ಪಂಡಿತೆ ಧರ್ಮಸಭೆಯಲ್ಲಿ ಸುಧಾರಣೆಯ ಸಮಯದಲ್ಲಿ ಬದುಕಿದ್ದಂಥ ಈ ಕನ್ಯಾಸ್ತ್ರೀ ತನ್ನ ಮಠದಲ್ಲಿ ತನ್ನ ಸಭೆಯ ಜೀವನೋದ್ಧಾರಕ್ಕಾಗಿ ತ್ಯಾಗದಲ್ಲಿ ಪ್ರಾರ್ಥನೆಯಲ್ಲಿ ಕಳೆಯಬೇಕಾಗಿದ್ದ ಕನ್ಯಾಸ್ತ್ರೀಯರು ಈ ಲೋಕದಲ್ಲಿ ಮುಳುಗಿ ಹೋದಾಗ ಮತ್ತೊಂದು ಆವರ್ತಿ ತಾವು ದೇವರಿಗೆ ಅರ್ಪಣಿತರಾದವರು. ಆದ್ದರಿಂದ ತಾವು ದೇವರ ಜೊತೆಗೆ ಸಮಯವನ್ನು ಕಳೆಯಬೇಕೆಂಬ ಪ್ರಜ್ಞೆಯನ್ನು ಮೂಡಿಸಿದವರು ಈ ಅವಿಲ್ಲಾದ ಸಂತ ತೆರೇಸಮ್ಮನವರು. ಇಂದಿನ ಮೊದಲನೇ ವಾಚನ ಸಂತ ಪೌಲರು ಎಫೆಸಿಯದ ಜನರಿಗಾಗಿ ಪ್ರಾರ್ಥಿಸುತ್ತಾರೆ. ಪ್ರಭು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ಇದರ ಮೂಲಕ ಪ್ರಭು ನಿಮಗಿಟ್ಟಿರುವ ಎಲ್ಲ ಆಶೀರ್ವಾದಗಳು ನಿಮಗೆ ಅರಿವಿಗೆ ಬರಲಿ ಎಂದು ಪ್ರಾರ್ಥಿಸುತ್ತಾರೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸು ನಾವು ಅವರಿಗೆ ಸಾಕ್ಷಿಗಳಾಗಿ ಬದುಕಲು ಕರೆ ನೀಡುತ್ತಾರೆ. ನೀವು ನನ್ನನ್ನು ಜನರ ಮುಂದೆ ಸ್ವೀಕರಿಸಿದ್ದೇ ಆದಲ್ಲಿ ನಾನು ಸಹ ನಿಮ್ಮನ್ನು ಸ್ವೀಕರಿಸ್ತೀನಿ ಹೇಳುತ್ತಾರೆ. ಆದ್ದರಿಂದ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ ಪ್ರಭು ಯೇಸುವಿಗೆ ನಮ್ಮ ಬದುಕಿನ ಮುಖಾಂತರ ನಾವು ಸಾಕ್ಷಿಯನ್ನು ನೀಡುತ್ತಾ ದಿನೇ ದಿನೇ ನಮ್ಮ ಮನೋನೇತ್ರಗಳ ಮುಖಾಂತರ ನಾವು ಸತ್ಯದಲ್ಲೂ ಆತ್ಮದಲ್ಲಿಯೂ ನಮ್ಮ ಬದುಕನ್ನು ಪ್ರಭುವಿಗೆ ಅರ್ಪಿಸುವ ಮುಖಾಂತರ ನಮ್ಮ ಪ್ರಾರ್ಥನೆ ನಮ್ಮ ಸಂಸ್ಕಾರಗಳ ಸ್ವೀಕಾರದಿಂದ ಪ್ರಭುವಿನ ಮೆಚ್ಚುಗೆ ಆಗುವ ಮಕ್ಕಳಾಗುವಂತೆ ಬಾಳಲು ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ ಸುತ್ತಮುತ್ತ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.